ಪ್ರಿಯ ವಿದ್ಯಾರ್ಥಿಗಳೇ, ಕನ್ನಡ ವಿಷಯಕ್ಕೆ ಸಂಬಂಧಿಸಿದಂಥ ಈ ಸುತ್ತಿನ ಹೆಸರು ಕನ್ನಡ ನಾಡು ಗಂಧದ ಬೀಡು. ನಮ್ಮ ಶಾಲೆಯ ಕನ್ನಡ ಭಾಷಾ ಶಿಕ್ಷಕಿಯಾದ ಶ್ರೀಮತಿ ಗೀತಾ ಜಿ ಮೇಡಮ್ ಅವರು ಈ ಸುತ್ತಿನ ಪ್ರಶ್ನೆಗಳನ್ನು ನೀಡಿರುತ್ತಾರೆ. ಬಣ್ಣದ ಬುಗುರಿಯ ಹಾಗೆ ತಿರುಗುವ ಬಣ್ಣದ ಚೆಂಡುಗಳು ನಿಮಗಾಗಿ ಪ್ರಶ್ನೆಗಳನ್ನು ತಗೊಂಡು ಬಂದಿದ್ದಾವೆ. ಈ ವಿಶೇಷ ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ನಿಮ್ಮೆಲ್ರಿಗೂ ಸ್ವಾಗತ ಮತ್ತು ನಿಮ್ಮೆಲ್ರಿಗೂ ಒಳ್ಳೆಯದಾಗಲಿ. ಆಲ್ ದಿ ವೆರಿ ಬೆಸ್ಟ್. ಪ್ರೀತಿಯ ವಿದ್ಯಾರ್ಥಿಗಳೇ, ಈ ಐದು ಚೆಂಡುಗಳಲ್ಲಿ ಐದು ಪ್ರಶ್ನೆಗಳಿದ್ದಾವೆ, ಬನ್ನಿ ಒಂದೊಂದಾಗಿ ನೋಡೋಣ. ಮೊದಲ ಪ್ರಶ್ನೆ, ಮಳೆಗಾಲ ಇದು ಯಾವ ಸಂಧಿಗೆ ಉದಾಹರಣೆಯಾಗಿದೆ? ನಿಮ್ಮ ಸಮಯ ಈಗ ಪ್ರಾರಂಭ. ಮೈ ಡಿಯರ್ ಸ್ಟೂಡೆಂಟ್ಸ್, ಮಳೆಗಾಲ ಇದು ಯಾವ ಸಂಧಿಗೆ ಉದಾಹರಣೆ ಅಂತ ಕೇಳಿದ್ರೆ ಸರಿಯಾದ ಉತ್ತರ ಆದೇಶ ಸಂಧಿ. ಡಿಯರ್ ಸ್ಟೂಡೆಂಟ್ಸ್, ಈಗ ನಾವು ಇದಕ್ಕೆ ಟ್ರಿಪಲ್ ಧಮಾಕಾ ಅಂತ ಕರಿತೇವೆ. ಮೂರು ಪ್ರಶ್ನೆಗಳು ಏಕಕಾಲದಲ್ಲಿ ನಿಮ್ಮ ಸ್ಕ್ರೀನ್ ಮೇಲೆ ಬರುತ್ತೆ, ನೋಡಿ ಮತ್ತೆ ಆನ್ಸರ್ ಮಾಡಿ. ಬಡಿಯ ಸ್ಟೂಡೆಂಟ್ಸ್, ಇಲ್ಲಿ ನಿಮಗೆ ಏಕಕಾಲದಲ್ಲಿ ಒಟ್ಟು ಮೂರು ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಮೊದಲನೇ ಪ್ರಶ್ನೆ, ತಸ್ಕರ ಈ ಪದದ ಅರ್ಥವನ್ನು ತಿಳಿಸ್ಬೇಕು. ಎರಡನೇದು, ಮುಕ್ತಿ ಈ ಪದದ ತದ್ಭವ ರೂಪವನ್ನು ತಿಳಿಸ್ಬೇಕು. ಅದು ಆದ ನಂತರ ಮೂರನೇ ಪ್ರಶ್ನೆ, ಯಾವ ಕವಿಯನ್ನು ನಾವು ಕವಿ ಶರಭ ಭೇರುಂಡ ಅಂತ ಕರಿತೀವಿ? ಈ ಮೂರು ಪ್ರಶ್ನೆಗಳಿಗೆ ನೀವು ಕೊಟ್ಟಂಥ ಉತ್ತರ ಸರಿನಾ ಅಂತ ಚೆಕ್ ಮಾಡುವಂಥ ಸಮಯ. ಪ್ಲೀಸ್ ಚೆಕ್ ದಿ ಆನ್ಸರ್ಸ್. ಮೈ ಡಿಯರ್ ಸ್ಟೂಡೆಂಟ್ಸ್, ತಸ್ಕರ ಈ ಪದದ ಅರ್ಥ ಕಳ್ಳ. ಅದು ಆದ ನಂತರ ಮುಕ್ತಿ ಈ ಪದದ ತದ್ಭವ ರೂಪ ಮುಕುತಿ. ಕೊನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಕವಿ ಶರಭ ಬೇರುಂಡ ಅಂತ ಯಾರನ್ನು ಕರಿತೀವಿ ಅಂತಂದರೆ ರಾಘವಾಂಕನನ್ನು ನಾವು ಕವಿ ಶರಭ ಬೇರುಂಡ ಅಂತ ಕರಿತೀವಿ. ಆಡಿಯನ್ಸ್, ನಿಮ್ಮನ್ನು ಮರೆಯೋದುಂಟಾ? ಇಲ್ಲ, ನಿಮಗಾಗಿ ಕೂಡ ಒಂದು ಪ್ರಶ್ನೆಯನ್ನು ತಗೊಂಡು ಬಂದಿದ್ದೀವಿ. ಪ್ಲೀಸ್ ಚೆಕ್ ಇಟ್. ಭರತೇಶ ವೈಭವ ಇದು ಯಾವ ಛಂದಸ್ಸಿನಲ್ಲಿ ರಚನೆಯಾಗಿದೆ? ಆಡಿಯನ್ಸ್, ನೀವು ಕೊಟ್ಟಂಥ ಉತ್ತರ ಸರಿನಾ ಚೆಕ್ ಮಾಡೋಣ, ಬನ್ನಿ. ದಿ ಕರೆಕ್ಟ್ ಆನ್ಸರ್ ಈಸ್, ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸಾಂಗತ್ಯ. ಎರಡನೇ ತಂಡಕ್ಕೆ ಕೇಳಲಾಗುವ ಪ್ರಶ್ನೆಗಳು ಇರುವಂಥ ಸ್ಥಳಕ್ಕೆ ನಾವೆಲ್ಲರೂ ಕೂಡಿ ಈಗ ಹೋಗೋಣ, ಬನ್ನಿ. ಈಗ ನೀವು ಫೋರ್ ಹೊಡೆಯುವಂಥ ಒಂದು ಅವಕಾಶ. ನಿಮ್ಮ ಸ್ಕ್ರೀನ್ ಮೇಲೆ ಒಟ್ಟು ನಾಲ್ಕು ಪ್ರಶ್ನೆಗಳು ಬಂದಿದ್ದಾವೆ, ಚೆನ್ನಾಗಿ ಓದ್ಕೊಂಡು ನಾಲ್ಕು ಪ್ರಶ್ನೆಗಳಿಗೆ ಆನ್ಸರ್ ಮಾಡಿ. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ನೀವು ಕೊಟ್ಟ ಉತ್ತರ ಸರಿಯಾಗಿದೆಯಾ? ಚೆಕ್ ಮಾಡೋಣ, ಬನ್ನಿ. ಅರೆ, ಉತ್ತರನೇ ಇಲ್ಲ, ಕೇವಲ ಖಾಲಿ ಬಾಕ್ಸ್ ಇದ್ದಾವೆ ಅಂತ ತಿಳ್ಕೊಂಡಿದ್ದೀರಾ? ವೇಟ್ ಮಾಡಿ, ಸಬರ್ ಕಾ ಫಲ್ ಬಹುತ್ ಬಹುತ್ ಮೀಠಾ ಹೋತಾ ಹೇ. ಸರಿಯಾದ ಉತ್ತರಗಳು ನಿಮ್ಮ ಸ್ಕ್ರೀನ್ ಮೇಲೆ, ಪ್ಲೀಸ್ ಚೆಕ್ ಇಟ್.
ಮತ್ತೊಂದು ತಂಡಕ್ಕೆ ನಾಲ್ಕು ಪ್ರಶ್ನೆ ನಿಮ್ಮ ಸ್ಕ್ರೀನ್ ಮೇಲೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿ ನಾಲ್ಕು ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಒಬ್ಬರ ಹೇಳಿಕೆಯನ್ನು ಯಥಾವತ್ತಾಗಿ ಬರೆಯುವಾಗ ಬಳಸುವಂಥ ಒಂದು ಚಿಹ್ನೆ ಯಾವುದು ಅಂತ ಕೇಳ್ತಾ ಇದ್ದಾರೆ. ಅನಂತರ ಎರಡನೇ ಪ್ರಶ್ನೆ, ರಾಜೀವ ಇದು ಯಾವ ಗಣಕ್ಕೆ ಉದಾಹರಣೆಯಾಗಿದೆ ಅನ್ನುವಂಥ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಮತ್ತು ಥರ್ಡ್ ಕ್ವಶನ್, ಮೂರನೇ ಪ್ರಶ್ನೆ ಏನು ಅಂತಂದರೆ, ಉಯ್ಯಾಲೆ, ಸಖಿ ಗೀತ, ನಾದಲೇಲೆ ಈ ಕೃತಿಗಳನ್ನು ಬರೆದಂಥ ಕವಿಯ ಹೆಸರನ್ನು ಹೇಳಬೇಕು. ಕೊನೆ ಪ್ರಶ್ನೆ ಅದು, ಪುತಿನ ಅವರ ಜನ್ಮಸ್ಥಳ ಯಾವುದು ಅಂತ ಕೇಳ್ತಾ ಇದ್ದಾರೆ. ಏಯ್ ಉತ್ತರಗಳೇ, ಒಂದು ಮಾತು ಹೇಳ್ತಾ ಇದ್ದೀನಿ, ಚೆನ್ನಾಗಿ ಕೇಳಿಸ್ಕೊಳ್ಳಿ, ಒಟ್ಟಿಗೆ ಬರಬೇಡಿ, ಒಬ್ಬೊಬ್ಬರಾಗಿ ಬನ್ನಿ. ಕೊನೆ ತಂಡಕ್ಕೆ ಕೇಳಲಾಗುವಂತಹ ನಾಲ್ಕು ಪ್ರಶ್ನೆಗಳಿರುವಂತಹ ಸ್ಥಳಕ್ಕೆ ನಾವೀಗ ಪ್ಲೇನಲ್ಲಿ ಹೋಗೋಣ, ಬನ್ನಿ. ಚಿಟ್ಟೆಗಳ ಅಡಿಯಲ್ಲಿ ನಾಲ್ಕು ಪ್ರಶ್ನೆಗಳು ಅಡಗಿ ಕುಳಿತಿವೆ, ಬನ್ನಿ ಆ ನಾಲ್ಕು ಪ್ರಶ್ನೆಗಳನ್ನು ಒಂದೊಂದಾಗಿ ನೋಡೋಣ. ಮತ್ತೆ ನಾಲ್ಕು ಪ್ರಶ್ನೆಗಳನ್ನು ನಿಮಗೆ ಕೇಳ್ತಾ ಇದ್ದಾರೆ ಇಲ್ಲಿ. ಅದರಲ್ಲಿ ಒಂದನೇ ಪ್ರಶ್ನೆ, ಬೇಗನೆ ಈ ಪದವು ಯಾವ ವಿಧದ ಅವ್ಯಯವಾಗಿದೆ? ಇನ್ನು ಎರಡನೇ ಪ್ರಶ್ನೆ, ದಿಗಂತ ಇದು ಯಾವ ಸಂಧಿಗೆ ಉದಾಹರಣೆ ಆಗಿದೆ ಅಂತ ಕೇಳ್ತಾ ಇದ್ದಾರೆ. ಅದಾದ ನಂತರ ಮೂರನೇ ಪ್ರಶ್ನೆ, ಇತ್ತೀಚೆಗೆ ಜರುಗಿದಂತಹ 86ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಇದು ಯಾವ ಸ್ಥಳದಲ್ಲಿ ನಡೆಯಿತು ಅನ್ನುವಂಥ ಪ್ರಶ್ನೆಯನ್ನು ಮೂರನೇ ಪ್ರಶ್ನೆಯಾಗಿ ಕೇಳ್ತಾ ಇದ್ದಾರೆ. ನಾಲ್ಕನೆಯ ಪ್ರಶ್ನೆ, ಶಿವರಾಮ ಕಾರಂತರ ಯಾವ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ನೀಡಲಾಯಿತು? ಇದು ನಾಲ್ಕನೇ ಪ್ರಶ್ನೆ. ಉತ್ತರಗಳೇ, ಬೇಜಾರು ಮಾಡ್ಕೊಂಡಿದ್ದೀರಲ್ವಾ ಒಬ್ಬರೊಬ್ಬರಾಗಿ ಬನ್ನಿ ಅಂತ ಹೇಳಿದ್ದಕ್ಕೆ? ಈಗ ಹೇಳ್ತಾ ಇದ್ದೀನಿ ಕೇಳಿ, ಒಬ್ಬೊಬ್ಬರಾಗಿ ಬರಬೇಡಿ, ಒಟ್ಟಿಗೆ ಬನ್ನಿ. ಯಾವುದು ಶಿವರಾಮ